ಎಸ್ ಮುಂದಿನ ಸುದ್ದಿ ಅದಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಈವರೆಗೆ ಹೈಕಮಾಂಡ್ ನಯಾ ಪೈಸಾ ಹಣ ಕೇಳಿಲ್ಲ ಎಂದು ಹೇಳೋ ಮೂಲಕ ಚುನಾವಣೆಗೆ ಕಾಂಗ್ರೆಸ್ ಹಣ ಸಂಗ್ರಹಿಸ್ತಿದೆ ಎಂಬ ಬಿ ಜೆ ಪಿ ಆರೋಪಕ್ಕೆ ಸಿ ಸಿದ್ದರಾಮಯ್ಯ ತಿರುಗೇಟ್ ನೀಡಿದರು ಮೈಸೂರಲ್ಲಿ ಮಾತನಾಡಿದ ಅವರು ಬಿಜೆಪಿ ಮಾಡ್ತಿರುವ ಎಲ್ಲ ಆರೋಪಗಳು ಸುಳ್ಳು ಅವೆಲ್ಲವೂ ನಿರಾಧಾರ ಗುತ್ತಿಗೆದಾರರನ್ನು ಬಿ ಜೆ ಪಿ ಕಾಂಗ್ರೆಸ್ ಗುತ್ತಿಗೆದಾರ ಅಂತ ಹೇಳೋಕ್ಕಾಗತ್ತಾ ಈಗ ನಾನು ಹೇಳ್ತೀನಿ ಅವರು ಬಿಜೆಪಿ ಗುತ್ತಿಗೆದಾರ ಅಂತ ಅದನ್ನು ಯಾರು ಒಪ್ಪಿಕೊಳ್ತಾರ ಅಂತ ಪ್ರಶ್ನಿಸಿದ್ರು ಪಂಚರಾಜ್ಯ ಚುನಾವಣೆಗೂ ನಮಗೂ ಏನು ಸಂಬಂಧ ನಾವೇನಾದರೂ ನಮ್ಮ ಚುನಾವಣೆಗೆ ಹೋಗಿ ಯಾರನ್ನಾರು ಕೇಳಿದ್ವಾ ಈಗ ಅವರಿಗೆ ಕೊಡಬೇಕು ಅವರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಅರ್ಥವೇ ಇಲ್ಲ ಬಿಜೆಪಿಯವರು ಸುಖ ಸುಮ್ಮನೆ ಆರೋಪ ಮಾಡ್ತಾರೆ ಇದು ಸರ್ಕಾರದ ಹಣ ಅಂತ ಐ ಟಿ ಏನಾದರೂ ಹೇಳಿದ್ಯಾ ಐ ಟಿ ಏನಾದರೂ ಸರ್ಕಾರದ ಮೇಲೆ ಆರೋಪ ಮಾಡಿದ್ಯಾ ಇದರ ಬಗ್ಗೆ ನಾವೇ ತನಿಖೆ ಮಾಡಬೇಕು ಐ ಟಿ ದಾಳಿಗಳು ಸಾಮಾನ್ಯವಾಗಿ ನಡೆಯುತ್ತವೆ ಈ ದಾಳಿ ಕೂಡ ಅದರ ಭಾಗ ಅಷ್ಟೇ ಇದನ್ನು ರಾಜಕೀಯಗೊಳಿಸೋದು ಬಿ ಜೆ ಪಿ ಅನ್ನಿಸ್ತಿದೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಗರಂ ಆದರೂ ಹಿಂಗೆ ಅನ್ಬಿಟ್ಟು ಕರ್ನಾಟಕದಲ್ಲಿ ವಿದ್ಯುತ್ ಸಮಸ್ಯೆ ವಿಚಾರಕ್ಕೆ ಕೂಡ ಪ್ರತಿಕ್ರಿಯಿಸಿ ವಿದ್ಯುತ್ ಸಮಸ್ಯೆ ಹಾಗೂ ಲೋಡ್ ಶೆಡ್ಡಿಂಗನ್ನು ಅಧಿಕೃತವಾಗಿ ಒಪ್ಪಿಕೊಂಡ್ರು ಎರಡರಿಂದ ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಇದೆ ಬಿ ಜೆ ಪಿ ಸರ್ಕಾರದಲ್ಲಿ ಹಾಗೂ ಕುಮಾರಸ್ವಾಮಿ ಸರ್ಕಾರದಲ್ಲಿ ವಿದ್ಯುತ್ ಉತ್ಪಾದನೆ ನಡೆದಿಲ್ಲ ಹೀಗಾಗಿ ವಿದ್ಯುತ್ ಸಮಸ್ಯೆ ಎದುರಾಗಿದೆ ಈಗ ಹೊರಗಡೆ ವಿದ್ಯುತ್ ಖರೀದಿಸಬೇಕು ಅಂತ ಏ ನಾವೇನಾರು ಹೋಗ್ಬಿಟ್ಟು ನಮ್ಮ ಎಲೆಕ್ಷನ್ಗೆ ಕಾಸು ಕೊಡಿ ಅಂತ ಕೇಳ್ಕೊಂಡು ಬಂದಿದ್ವಿ ಈಗ ಅವ್ರಿಗೆ ಕಾಸು ಕೊಡಬೇಕು ಹೈಕಮಾಂಡ್ ದುಡ್ಡೇ ಕೇಳಿಲ್ಲ ಅಂತ ಯಾಕೆ ಕೇಳಬೇಕು ಯಾಕೆ ಕೊಡಬೇಕು ಅಂತ ಬಿ ಜೆ ಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಸಿದ್ದರಾಮಯ್ಯ ಅವರು